ಎನ್ಪಿಎಸ್ ನೌಕರರ ಮನವಿಗೆ ಸ್ಪಂದಿಸಿದ ಶಾಸಕ ದೊಡ್ಡನಗೌಡ ಚಿಪಾಟಿ ನಗರದಲ್ಲಿ ಎನ್ಪಿಎಸ್ ರದ್ದತಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಬೃಹತ್ ಪ್ರತಿಭಟನೆ ಇಳಕಲ್ ನಗರದಲ್ಲಿ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಜಾರಿಗಾಗಿ ಮಾನ್ಯ ಶಾಸಕರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಹಾಗೂ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಸಮಸ್ತ ಎನ್ಪಿಎಸ್ ನೌಕರರ ಪರವಾಗಿ ಧ್ವನಿ ಎತ್ತುವಂತೆ ಆಗ್ರಹಿಸಿ ಇಳಕಲ್ನ ಬಸವೇಶ್ವರ ಸರ್ಕಲ್ನಿಂದ ಕಂಟಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ವಿಜಯ ಮಹಂತೇಶ ಮಠ ಗ್ರಾಮ ಚೌಡಿ ಮುಖಾಂತರ ಪಾದಯಾತ್ರೆಯ ಮೂಲಕ ಪ್ರವಾಸಿ ಮಂದಿರಕ್ಕೆ ಆಗಮಿಸಿ ಮಾನ್ಯ ಶಾಸಕರಿಗೆ ಮನವಿ ನೀಡಿದರು ನೌಕರರ ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಚಿಪಾಟಿ ನಮ್ಮ ಪರವಾಗಿ ನಾನು ಅಧಿವೇಶನದಲ್ಲಿ ಮಾತನಾಡುತ್ತೇನೆ ಯಾವಾಗಲೂ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಪರವಾಗಿ ಇರುತ್ತೇನೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಬೆಂಗಳೂರು ತಾಲೂಕು ಘಟಕ ಹುಣಸೂರಿನ ಎಲ್ಲ ಸರ್ಕಾರಿ ನೌಕರರು ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಏಕರೂಪ ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು ಮನವಿಯನ್ನು ಇವತ್ತು ನನಗೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಆಗಿರುವಂಥ ಎಲ್ಲ ಬಂಧುಗಳೇ ಇವತ್ತು ನಮ್ಮ ಸರ್ಕಾರ ಯಾವತ್ತೂ ಕೂಡ ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥ ಸರ್ಕಾರ ಬಹುಶಃ ನಿಮಗೆಲ್ಲ ನೆನಪಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಆಮೇಲೆ ಸನ್ಮಾನ್ಯ ಬೊಮ್ಮಾಯಿಯವರು ಏತನಾಯಿಯವರು ಶಿಫಾರಸು ಮಾಡಿ ನಿಮಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದೆಲ್ಲ ಗಮನದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಎರಡನೇದು ನಿಮ್ಮ ಬೇಡಿಕೆಗಳನ್ನೆಲ್ಲ ಕಳೆದ ಬಾರಿಯೂ ಕೂಡ ನಾನು ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೆ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅದರ ನಾವು ಚರ್ಚೆಗೆ ಅವಕಾಶ ಕೇಳ್ತೀವಿ ಮಾಡ್ತಿರ್ತೀವಿ ಆದರೆ ಏನಾಗ್ತದೆ ಅಂತಂದರೆ ಕೆಲವೊಂದು ವಿರೋಧ ಪಕ್ಷಗಳು ಬೇರೆ ಬೇರೆ ಯಾವುದೋ ಸಬ್ಜೆಕ್ಟ್ಗೋಸ್ಕರ ಅವನ್ನ ಹೌಸ್ ಅಡ್ಜಾರ್ ಮಾಡಿಸಿ ವಿಷಯಗಳು ಚರ್ಚೆ ಆಗದೇ ಕೆಲವೊಂದು ಹೇಳ್ತಕ್ಕಂಥ ಘಟನೆಗಳು ಎಲ್ಲ ನೋಡಿರ್ತಾರೆ ಏನು ಏನು ಹೇಳಬೇಕಾಗಿಲ್ಲ ಮತ್ತು ಪೇಪರ್ನಲ್ಲಿ ಕೂಡ ಓದಿರ್ತೀವಿ ಆದಷ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರದಿಂದ ಏನು ಸಹ ಈ ಒಂದು ಪಿಂಚಣಿ ಬಗ್ಗೆ ಮನವಿ ಮಾಡಿಕೊಡ್ತಾರೆ ನಾನು ಮತ್ತು ಇನ್ನಿತರ ಎಲ್ಲ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಇನ್ನುಳಿದ ಶಾಸಕರು ಚರ್ಚೆ ಮಾಡಿ ಇದಕ್ಕೊಂದು ಸರ್ಕಾರಕ್ಕೆ ಪರಿಹಾರ ಕಟ್ಟಲಿಕ್ಕೆ ನಾವು ಕೂಡ ನಿಮ್ಮ ಪರವಾಗಿ ಒಪ್ಪತ್ತಾಯವನ್ನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಎನ್ಪಿಎಸ್ ನೌಕರರ ಸಂಘ ಹುನಗುಂದ ಇಳಕಲ್ ಅವಳಿ ತಾಲೂಕಿನ ನೌಕರರು ಪಾಲ್ಗೊಂಡಿದ್ದರು